ಇದಕ್ಕಾಗಿ ಬಂದಿದೆ ಅನ್ನಭಾಗ್ಯ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಅನ್ನಭಾಗ್ಯ ಯೋಜನೆ ಈ ಯೋಜನೆ ಬಡ ಜನರಿಗೆ ಎರಡು ಹೊತ್ತು ಊಟ ಹಾಕುವಂತ ಅನ್ನ ಅನ್ನವನ್ನ ಊಟ ಮಾಡಿದವರು ನೆಮ್ಮದಿಯಿಂದ ಬದುಕನ್ನ ಸಾಗಿಸಲಿ ಹೊಟ್ಟೆ ತುಂಬಿದಾಗ ಮಾತ್ರ ಬೇರೆ ಯೋಜನೆಯನ್ನ ಮಾಡೋದು ಸಾಧ್ಯವಾಗುತ್ತೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು ಹಸಿದ ಮಂದಿಗೆ ನೀವು ವೇದಾಂತದ ಉಪನ್ಯಾಸವನ್ನ ಮಾಡಬಾರದು ಮೊದಲು ಅವರ ಹೊಟ್ಟೆನ ತುಂಬಿಸಬೇಕು ಅಂತ ಹೇಳಿ ಹಾಗೆ ಈ ಕರ್ನಾಟಕದಲ್ಲಿ ಯಾರೂ ಕೂಡ ಹಸುವಿನಿಂದ ಮಲಗಬಾರದು ಹಸುವಿನಿಂದ ದಿನವನ್ನ ದೂಡಬಾರದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಮೊದಲ ಅವಧಿಗೆ ಮುಖ್ಯಮಂತ್ರಿ ಆದ ದಿನದಂದೆ ಅನ್ನಭಾಗ್ಯ ಯೋಜನೆಯನ್ನ ಘೋಷಣೆ ಮಾಡಿ ಹಸುವಿನಿಂದ ಬರುತ್ತಾ ಇದ್ದಂತ ಅನೇಕರಿಗೆ ಅನ್ನಭಾಗ್ಯ ಯೋಜನೆಯನ್ನ ಕೊಟ್ಟರು ಅನ್ನದ ಮಹತ್ವವನ್ನ ಅರಿತಿರುವಂತಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಯೂ ಕೂಡ ಆ ಯೋಜನೆಯನ್ನ ಮುಂದುವರಿಸಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಹಾಗೆ ಇರಬಾರದು ಇದಕ್ಕಾಗಿ ಬಂದಿದೆ ಅನ್ನಭಾಗ್ಯ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಅನ್ನಭಾಗ್ಯ ಯೋಜನೆ ಈ ಯೋಜನೆ ಬಡ ಜನರಿಗೆ ಎರಡು ಹೊತ್ತು ಊಟ ಹಾಕುವಂತ ಅನ್ನ ಅನ್ನವನ್ನ ಊಟ ಮಾಡಿದವರು ನೆಮ್ಮದಿಯಿಂದ ಬದುಕನ್ನ ಸಾಗಿಸಲಿ ಹೊಟ್ಟೆ ತುಂಬಿದಾಗ ಮಾತ್ರ ಬೇರೆ ಯೋಜನೆಯನ್ನ ಮಾಡೋದು ಸಾಧ್ಯವಾಗುತ್ತೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು ಹಸಿದ ಮಂದಿಗೆ ನೀವು ವೇದಾಂತದ ಉಪನ್ಯಾಸವನ್ನ ಮಾಡಬಾರದು ಮೊದಲು ಅವರ ಹೊಟ್ಟೆನ ತುಂಬಿಸಬೇಕು ಅಂತ ಹೇಳಿ ಹಾಗೆ ಈ ಕರ್ನಾಟಕದಲ್ಲಿ ಯಾರೂ ಕೂಡ ಹಸುವಿನಿಂದ ಮಲಗಬಾರದು ಹಸುವಿನಿಂದ ದಿನವನ್ನ ದೂಡಬಾರದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಮೊದಲ ಅವಧಿಗೆ ಮುಖ್ಯಮಂತ್ರಿ ಆದ ದಿನದಂದೆ ಅನ್ನಭಾಗ್ಯ ಯೋಜನೆಯನ್ನ ಘೋಷಣೆ ಮಾಡಿ ಹಸುವಿನಿಂದ ಬರುತ್ತಾ ಇದ್ದಂತ ಅನೇಕರಿಗೆ ಅನ್ನಭಾಗ್ಯ ಯೋಜನೆಯನ್ನ ಕೊಟ್ಟರು ಅನ್ನದ ಮಹತ್ವವನ್ನ ಅರಿತಿರುವಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಯೂ ಕೂಡ ಆ ಯೋಜನೆಯನ್ನ ಮುಂದುವರಿಸಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಹಾಗೆ